ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ಭೀತಿ, ಮಕ್ಕಳಿಗೆ ಜ್ವರ ಬಂದ್ರೆ ರಜೆ ಕೊಡಿ, ಸೂಕ್ತ ಚಿಕಿತ್ಸೆ ನಂತರವೇ ಶಾಲೆಗೆ ಪ್ರವೇಶ, ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೂಚನೆ. ನರಭಕ್ಷಕ ಚಿರತೆಗೆ ಕಂಡಲ್ಲಿ ಗುಂಡಿಕ್ಕಲು ಆದೇಶ, ತುಮಕೂರಿನಲ್ಲಿ ಚಿರತೆಗೆ ಬಾಲಕಿ ಬಲಿಯಾದ ಪ್ರಕರಣ, ಬಾಲಕಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ. ಕೇವಲ ಕಾಟಾಚಾರಕ್ಕೆ ಮೂರ್ತಿ ಅನಾವರಣಗೊಳಿಸಿದ್ರೆ ಸಾಲದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಿ, ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಕೂಡ ಕೊರೋನಾ ವೈರಸ್ ತಡೆಗೆ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯದ ಶಾಲೆಗಳಲ್ಲಿ ಯಾವುದೇ ಮಕ್ಕಳಿಗೆ ಜ್ವರದ ಲಕ್ಷಣ ಕಂಡು ಬಂದರೆ ಆ ಮಕ್ಕಳಿಗೆ ಕಡ್ಡಾಯವಾಗಿ ರಜೆ ನೀಡಬೇಕು ಎಂದು ಎಲ್ಲಾ ಶಾಲೆಗಳಿಗೆ ಸೂಚನೆ ನೀಡಿದೆ. ಮಗುವಿನ ಜ್ವರ ಕಡಿಮೆ ಆಗುವವರೆಗೂ ಕಡ್ಡಾಯ ರಜೆ ನೀಡಬೇಕು. ಆ ಮಗು ಸೂಕ್ತ ಚಿಕಿತ್ಸೆ ಪಡೆದು ಜ್ವರ ವಾಸಿಯಾದ ನಂತರವೇ ಮತ್ತೆ ಶಾಲೆಗೆ ಬರಮಾಡಿಕೊಳ್ಳಬೇಕು ಎಂದು ತಿಳಿಸಿದೆ. ಮಗು ಬಲಿ ಪಡೆದುಕೊಂಡಿರುವ ಚಿರತೆನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಲು ಅಧಿಕಾರಿಗಳಿಗೆ ಆದೇಶ ನೀಡುತ್ತೇನೆ ಎಂದು ಅರಣ್ಯ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ. ಒಂದು ಅಥವಾ ಎರಡು ಘಟನೆಗಳಾಗಿದ್ದರೆ ಸುಮ್ಮನೆ ಇರಬಹುದಿತ್ತು, ಆದರೆ ಈಗಾಗಲೇ 4 ಮಂದಿಯನ್ನ ಚಿರತೆ ಬಲಿ ಪಡೆದಿದೆ. ಹಾಗಾಗಿ ಕಾನೂನು ತೊಡಕಿನಿಂದ ನಮಗೆ ಜನರ ಪ್ರಾಣ ಮುಖ್ಯ. ಯಾವುದೇ ಕಾನೂನು ಸಮಸ್ಯೆ ಎದುರಾದರೂ ಈ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅನಿವಾರ್ಯ ಎಂದರು. ಈ ಸಂದರ್ಭದಲ್ಲಿ ಮೃತ ಬಾಲಕಿಯ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದರು. ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಮೃತ ಬಾಲಕಿ ಕುಟುಂಬದವರಿಗೆ ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿಗಳ ಮೊತ್ತದ ಚೆಕ್ ಅನ್ನು ವಿತರಿಸಿದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಸೇರಿದಂತೆ ಅನೇಕರು ಇದ್ದರು. ಪರಿಬಾರದ ಘಟನೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ 4ನೇ ಘಟನೆ ಆಗಿದೆ. ಆದರೆ ನನ್ನ ಇಲಾಖೆ ವತಿಯಲ್ಲಿ ಬರತಕ್ಕಂಥ ಈ ಒಂದು ಘಟನೆಗೆ ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಆ ತಾಯಿ ಕಳ್ಕೊಂಡಿರೋ ತಾಯಿಗೆ ಆ ನೋವು ಗೊತ್ತಾಗುತ್ತೆ, ಆ ಕುಟುಂಬಕ್ಕೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಾನು ಅಧಿಕಾರಿಗಳ ಜೊತೆ ಇಲ್ಲಿ ಬರೋಕ್ಕಿಂತ ಮುಂಚೆ ಚರ್ಚೆ ಮಾಡಿದ್ದೀನಿ. ಈಗ ನಮ್ಮ ಶಾಸಕರು ಇಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು ನಾಯಕರು ಹೇಳಿದ್ದಾರೆ, ಒಂದು 8ರಿಂದ 9 ಚಿರತೆಗಳು ಇದೆ ಅಂಥೇಳಿ. ಖಂಡಿತವಾಗ್ಲೂ ನಾನು ನನ್ನ ಅಧಿಕಾರಿಗಳಿಗೆ ಆದೇಶ ಕೊಡ್ತೀನಿ, ಕಂಡಲ್ಲಿ ಗುಂಡೇಟು ಹೊಡೆದು. ಯಾಕಂದರೆ ಇದು ಒಂದು ಎರಡು ಘಟನೆ ಆಗಿದ್ರೆ 4 ಮಂದಿ ಮನುಷ್ಯರನ್ನ ಸಾವು ಆಗಿದೆ ಅಂದರೆ ಖಂಡಿತವಾಗ್ಲೂ ಇದು ಕಠಿಣವಾದಂಥ ಕ್ರಮ ತಗೋಬೇಕು. ಇದಕ್ಕೆ ವಿರೋಧ ಪರ ಅನ್ನೋದು ಅನೇಕ ವಿಚಾರ ಬಂದ್ರೂ ಇಲ್ಲಿ ಮನುಷ್ಯನ ಮಾನವನ ಜೀವ ಬಹಳ ಅತಿ ಮುಖ್ಯ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾನು ಅಧಿಕಾರಿಗಳಿಗೆ ಹೇಳಿ ಆ ಚಿರತೆಯನ್ನು ಕಂಡಲ್ಲಿ ಗುಂಡೇಟು ಕೊಡಿ ಅನ್ನೋ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ನಾವು ನಾಳೆ ಅದ್ರ ಮೇಲೆ ತೀರ್ಮಾನ ತಗೋಬೇಕು. ರೈತರಿಗೆ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಹಾಗೂ ಕಂಬ ವಿತರಿಸುವಲ್ಲಿ ಬೆಸ್ಕಾಂ ಅಧಿಕಾರಿಗಳು ಅವ್ಯವಹಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಶಾಸಕ ಎಸ್ ರಾಮಪ್ಪ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಹರಿಹರದ ಬೆಸ್ಕಾಂ, ಡಬಲಿ, ಎಡಬಲಿ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಶೋಷಣೆ ಮಾಡುತ್ತಿದ್ದಾರೆಂದು ಗಂಭೀರ ಆರೋಪ ಮಾಡುವ ಮೂಲಕ ಶಾಸಕ ಎಸ್ ರಾಮಪ್ಪ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶನಿವಾರ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಿಂಗಳುಗಟ್ಟಲೆ ಅಲೆದಾಡಿಸಿ ಟಿಸಿ ಕೊಡಲಾಗುತ್ತದೆ, ಹಾಗೆ ಕೊಟ್ಟ ಟಿಸಿಗಳು ಕೆಲವೇ ತಿಂಗಳಲ್ಲಿ ಕೆಟ್ಟು ಹೋಗುತ್ತವೆ, ಕಳಪೆ ಟಿಸಿಗಳನ್ನು ವಿತರಿಸುತ್ತಿದ್ದೀರೆಂದು ಸಭೆಯಲ್ಲಿದ್ದ ಎಡಬಲಿ ರಮೇಶ್ ಸಿಎನ್ ವಿರುದ್ಧ ನೇರ ಆರೋಪ ಮಾಡಿದರು. ಕೆಡಿಪಿ ಸಭೆ, ಟಿಸಿ ಹಾಗೂ ಕಂಬ ವಿತರಣೆಗೆ ರೈತರನ್ನು ಅಲೆದಾಡಿಸುತ್ತೀರಿ, ನನ್ನ ಬಳಿ ರೈತರು ಗೋಳು ಹೇಳಿಕೊಳ್ಳುತ್ತಿದ್ದಾರೆ, ಸರ್ಕಾರದ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸಲು ನೀವೇಕೆ ಅಡ್ಡಿಯಾಗುತ್ತಿದ್ದೀರಿ, ಕಳೆದ ಏಪ್ರಿಲ್ನಿಂದ 445 ಟಿಸಿಗಳು ಸುಟ್ಟಿವೆ ಎಂದರೆ ಅವುಗಳ ಗುಣಮಟ್ಟ ಹೇಗಿರಬಹುದು ಎಂದು ಪ್ರಶ್ನಿಸಿದರು. ತಾಲೂಕು ಪಂಚಾಯತಿ ಅಧ್ಯಕ್ಷ ಶ್ರೀದೇವಿ ಮಾತನಾಡಿದರು. ನಂತರ ಗ್ರಾಮ ಪಂಚಾಯತಿಯ ಪಿಡಿಒ ರವಿ ಮಾತನಾಡಿದರು. ಅಫಸಲ್ಪುರ್ ತಾಲೂಕು ಎಸ್ಸಿ ಎಸ್ಟಿ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಕೊಳ್ಳಿ ಆಯ್ಕೆಯಾಗಿದ್ದಾರೆ. ಅಫಸಲ್ಪುರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಕೀಲರಾದ ದತ್ತಾತ್ರೇಯ, ದೇವರ್ ನಾದಿಗಿ ಹಾಗೂ ಸಿದ್ದಯ್ಯ ಗುತ್ತೆದಾರ್ ನೇತೃತ್ವದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಕೀಲರ ಕಾನೂನು ಜಾಗೃತ ಸಂಘಕ್ಕೆ ನೂತನ ತಾಲೂಕು ಅಧ್ಯಕ್ಷನಾಗಿ ವಕೀಲ ಮಂಜುನಾಥ್ ಕೊಳ್ಳಿ, ಉಪಾಧ್ಯಕ್ಷರಾಗಿ ಸಿದ್ದಣ್ಣ ತಳಕೇರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ್ ರಾಠೋಡ್, ಸಹ ಕಾರ್ಯದರ್ಶಿಯಾಗಿ ವೈಎಸ್ ಆಲಿಮನಿ ಅವರನ್ನ ಸರ್ವಾನುಮತದಿಂದ ನೇಮಕ ಮಾಡಲಾಯಿತು. ಜಿಲ್ಲಾಧ್ಯಕ್ಷ ಶಾಂತವೀರ್ ಬಡಗೇರ್ ಮಾತನಾಡಿ, ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳು ಜವಾಬ್ದಾರಿಯುತವಾಗಿ ಸಂಘದ ಬಲವರ್ಧನೆಗಾಗಿ ಮತ್ತು ವಕೀಲರ ಹಾಗೂ ಸಮಾಜದ ಏಳಿಗೆಗಾಗಿ ಕಾನೂನುಬದ್ಧವಾಗಿ ಶ್ರಮಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಖೇಳಗಿ, ಮಸ್ತನ್ ದಂಡೆ, ಹೆಚ್ಎನ್ ಭಾವಿಕಟ್ಟಿ, ಶಿವರಾಜ್ ರುಮ್ಗೋಳ್, ನಾಗೇಶ್ ಕೊಳ್ಳಿ, ಮುಖಂಡರಾದ ಸುಭಾಷ್ ನಾಯ್ಕೊಡಿ, ಭೀಮರಾವ್ ಗೌರ್, ಬಾಬು ಬಿಲ್ವಾಡ್, ಮಹಂತೇಶ್ ಬಳ್ಳುಂಡಗಿ, ಪುಂಡಲಿಕ್ ಹೊಸ್ಮನಿ, ವಿಠಲ್ ಸಿಂಗೆ, ಜೈಭೀಮ್ ಬಟಗೇರಿ, ಅರವಿಂದ್ ದೊಡ್ಮನಿ, ಮಹಾದೇವ್ ಬಂಕಲಗಿ ಸೇರಿದಂತೆ ಅನೇಕರು ಇದ್ದರು.
ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋರವಾರ ಅಣವೀರ ಭದ್ರೇಶ್ವರ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ 8ನೇ ಶಾಲಾ ವಾರ್ಷಿಕೋತ್ಸವ ಜರುಗಿತು. ಭರತನೂರು ವಿರಕ್ತ ಮಠದ ಗುರುನಂಜೇಶ್ವರ ಸ್ವಾಮಿಗಳು ಮಾತನಾಡಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಮೊಬೈಲ್ ಮಾರ್ಕ ಎಂದು ಹೇಳಿದರು. ಕಾಳಗಿ ಸಮೀಪದ ಕೋರವಾರ ಅಣವೀರ ಭದ್ರೇಶ್ವರ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳಿಗೆ ಶಿಕ್ಷಣ ಕಲಿಸಿಕೊಟ್ಟರೆ ಸಾಲದು, ಸಂಸ್ಕಾರ ಕಲಿಸಿಕೊಡಬೇಕು. ಅಂದಾಗ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ವಿ ಕಾಣಲು ಸಾಧ್ಯವಾಗುತ್ತದೆ. ಹೀಗಾಗಿ ಒಂದು ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಹೋಗುವುದು ಸುಲಭದ ಕಾರ್ಯವಲ್ಲ. ಇದಕ್ಕೆ ಪಾಲಕರು, ದೇವರು, ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗೆ ಪಾಲಕರ ಸಹಕಾರ ಅಗತ್ಯವಿದೆ ಎಂದು ಆಶೀರ್ವಚನ ನೀಡಿದರು. ಭರತನೂರು ವಿರಕ್ತ ಮಠದ ಗುರುರಂಜೇಶ್ವರ ಸ್ವಾಮೀಜಿ, ಅಣವೀರ ಭದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಧನಂಜಯ ಹಿರೇಮಠ್, ಕಲಬುರಗಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಜಯಶ್ರೀ ಮತ್ತಿಮೂಡ್, ಅರವಿಂದ್ ಚೌಹಾಣ್, ಮಾಪಣ್ಣ ಗಂಜಗಿರಿ, ಶಿವರಾಜ್ ಪಾಟೀಲ್ ಕಲಗುರ್ತಿ, ಮಲ್ಲಿನಾಥ್ ಪಾಟೀಲ್ ಕಾಳಗಿ, ಮುರುಘೇಂದ್ರ ಮಠಪತಿ, ಭೀಮರೆಡ್ಡಿ ಭರತನೂರ್, ರಮೇಶ್ ಬಡಿಗೇರ್, ರಾಮರಾವ್ ಕುಲಕರ್ಣಿ, ಮುಖ್ಯ ಗುರುಗಳಾದ ನಾಗೇಂದ್ರ ಮೋಘ, ಶಿವಾನಂದ್, ಸೋಮನಾಥ್, ಶಿಕ್ಷಕರಾದ ಶರಣಮ್ಮ, ರೇಖಾ, ಅಂಬಿಕಾ, ಶಿವಲೀಲಾ, ಶೆಟ್ಟಿಪವಾರ್ ಇತರರು ಇದ್ದರು. ಚನ್ನವೀರ್ ಕಪ್ನು ನಿರೂಪಿಸಿ ವಂದಿಸಿದರು. ನಮ್ಮ ದೇಶದ ನಾಗರಿಕರು, ವಿದ್ಯಾರ್ಥಿಗಳು ಒಳ್ಳೆಯ ಪ್ರಜೆಗಳಾಗಬೇಕಾದರೆ ಅದಕ್ಕೆ ಭದ್ರ ಬುನಾದಿ ಯಾವುದಪ್ಪ ಅಂದ್ರೆ ಶಿಕ್ಷಣ ಅನ್ನತಕ್ಕಂತಹ ಮಾತನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಅಂತ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂತಹ ಒಂದು ಛಲವನ್ನು ಹೊಂದಿ ಆ ಶಿಕ್ಷಣದ ದಾಸೋಹ ಮುಖಾಂತರ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಯುವ ವ್ಯಕ್ತಿಗಳು, ಉತ್ಸಾಹಿಗಳು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಯಕ ನಗರದ ಸಾತ್ ಗುಂಬಜ್ ಬಡಾವಣೆಯಲ್ಲಿ ಗೋಡೆಯ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆ ಬರೆದಿರುವ ಕಾರಣ ಅದನ್ನು ವಿರೋಧಿಸಿ ಜೇವರ್ಗಿಯ ಸಾರ್ವಜನಿಕರು ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ತಹಶೀಲ್ದಾರ್ ಸಿದ್ದರಾಮ್ ಭೋಸ್ಗೆ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಮಸೇನ ತಾಲೂಕು ಅಧ್ಯಕ್ಷ ಈಶ್ವರ್ ಹಿಪ್ಪರ್ಗಿ, ಮಲ್ಲಿಕಾರ್ಜುನ ಅದ್ವಾನಿ, ಧರ್ಮ ಚಿನ್ನಿ, ನಿಂಗಣ್ಗೌಡ ಮಾಲಿಪಾಟೀಲ್, ಸಿದ್ದು ಹಂಗರ್ಗಿ, ಭಗವಾನ್ ಸಿದ್ದು ಮಾವನೂರ್, ಕಿರಣ್ ಪಾಟೀಲ್ ಅನೇಕ ಸಾರ್ವಜನಿಕರು ಇದ್ದರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಳೆ. ಇಂಥವರ ಏನಾದಂತ ಒಂದು ಟಿಮ್ ಇದೆ. ಈ ಟಿಮ್ ಕರ್ನಾಟಕದಲ್ಲಿ ಇವರು ಕೆಲಸನೇ ಬರೀ ಇದೇ ನಡೀತಾ ಇದೆ. ಇಲ್ಲಿ ಇದಾಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಕೂಡ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕಕ್ಕೆ ಬಂದು ಅದು ಪ್ರಧಾನಮಂತ್ರಿಯವರ ಕೋಟದಲ್ಲಿ ಫ್ರೀ ಸೀಟನ್ನು ಪಡೆದು ಈ ಆದಂಥ ಈ ದೇಶದ ಅನ್ನ ನೀರು ಎಲ್ಲ ಮಾಡಿ ಈ ದೇಶದ ವಿರುದ್ಧ ಘೋಷಣೆಗಳು ಕೂಗುತ್ತಾರ. ಅಂಥವ್ರಿಗೆ ದೇಶದಿಂದ ಗಡೀಪಾರು ಮಾಡಬೇಕು. ಅವರು ಇರ್ತಕ್ಕಂಥ ಯಾವುದೇ ಅವರಿಗೆ ಇಲ್ಲಿರ್ತಕ್ಕಂಥ ಯಾವುದೇ ಆಸ್ಪದ ಮಾಡಬಾರ್ದು ಈ ದೇಶದಲ್ಲಿ ಅವರಿಗೆ. ಯಾಕಂದರೆ ಈ ದೇಶದಲ್ಲಿ ಎಲ್ಲ ಸೌಲಭ್ಯಗಳು ತಗೋತಾರೆ. ಈ ದೇಶಕ್ಕೆ ದೇಶದ ವಿರುದ್ಧವಾಗಿ ಘೋಷಣೆಗಳು ಕೂಗ್ತಾರೆ. ಇಂಥವ್ರ ವಿರುದ್ಧ ಈ ದೇಶದ್ರೋಹಿಗಳ ಪಟ್ಟ ಕಟ್ಟಬೇಕು. ಅವ್ರು ಯಾರ್ಯಾರಿಲ್ಲ, ಮುಲಾಜಿರಲಾರ್ದ ಈ ಕರ್ನಾಟಕದಲ್ಲಿ ಇದ್ದಂಥ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೆಲವು ದಿನಗಳ ಹಿಂದೆ ಒಬ್ಬ ವಾರಿಸ್ ಪಟಾಣ ಅಂತ ಮಾಜಿ ಎಂ ಎಲ್ ಎ ಬಂದು ಗುಲ್ಬರ್ಗದಲ್ಲಿ ಅಂತಾನೆ. ಹದಿನೈದು ನಿಮಿಷದಲ್ಲಿ 100 ಕೋಟಿ ಹಿಂದೂಗಳನ್ನು ನಾನು ಮುಗಿಸಿಬಿಡ್ತೀನಿ ಅಂತ ಹೇಳ್ತಾನೆ. ವಾರಿಸ್ ಪಟಾಣಗ ಇಡೀ ಏನದಲ್ಲ, ಅದು 20 ಕೋಟಿಗೆ ಒಬ್ಬ ಮೋದಿ ಒಬ್ಬನೇ ಸಾಕು ಈ ದೇಶದಲ್ಲಿ. ಯಾಕಂದರೆ ಈ ಮೋದಿ ವಿರುದ್ಧವಾಗಿ ಏನು ಮಾತಾಡ್ತಾರಲ್ಲ, ಇವ್ರು ಏನಾದರೂ ಮೋದಿ ಬಂದ ತಕ್ಷಣ ಇವರಿಗೆ ಎಲ್ಲ ಕಾಟಗಳು ನಿಂತೋಗ್ಯದ. ಅದಕ್ಕೆ ಏನಿರ್ತಕ್ಕಂಥ ಮೊದಲು ಈ ದೇಶದ ಹೊರಗೆ ಇರ್ತಕ್ಕಂಥ ದೇಶದ್ರೋಹಿಗಳಕ್ಕಿಂತ ಈ ನಮ್ಮ ದೇಶದೊಳಗೆ ಅನೇಕ ದೇಶದ್ರೋಹಿಗಳಾರ. ಅವ್ರಿಗೆ ಮೊದಲು ಅವರಿಗೆ ಏನದಲ್ಲ, ಅವ್ರಿಗೆ ಸರಿಯಾದ ಶಿಕ್ಷೆ ನಮ್ಮ ಶಿಕ್ಷೆ ಕೊಡಬೇಕು. ಅವಾಗಲೇ ಮಾತ್ರ ನಿಂದಿರ್ತಾ ಅಂತ ಹೇಳಿ ನಾನು ಒಂದು 4 ಹಳೆಯ ನೆನಪು ಮರಚಿ ಹಾಕಲು 1995-96 ಸಾಲಿನಲ್ಲಿ ಕಲಿತಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಸಮಾರಂಭ ಕಾರ್ಯಕ್ರಮವನ್ನು ಗೋಕಾಕ್ ನಗರದ ಪದವಿ ಪೂರ್ವ ಮಹಾವಿದ್ಯಾಲಯ ಶಾಲೆಯಲ್ಲಿ ಗುರುಗಳಿಗೆ ಸತ್ಕಾರ ಮಾಡುವ ಮೂಲಕ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 1995-96 ಸಾಲಿನಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಸೇರಿ ತಮಗೆ ಪಾಠ ಕಲಿಸಿದ ಎಲ್ಲ ಶಿಕ್ಷಕರನ್ನ ಬರಮಾಡಿಕೊಂಡು ಸತ್ಕಾರ ಮಾಡಿ ಶಿಕ್ಷಕರು ನೀಡಿದ ಬೋಧನೆಯನ್ನು ನೆನಪಿಸಿಕೊಳ್ಳುವ ಮೂಲಕ ಅತಿ ವಿಜೃಂಭಣೆಯಿಂದ ಸಮಾರಂಭವನ್ನು ಆಚರಿಸಿದರು. ಇನ್ನು ಸಮಾರಂಭ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮೂಲಕ ಪ್ರಾರಂಭಿಸಿದ್ದು, ಕಾರ್ಯಕ್ರಮದ ಮಧ್ಯದಲ್ಲಿ ತಮ್ಮ ಜೊತೆಗೆ ಕಲಿತು ಆಗಲಿದ್ದ ಸ್ನೇಹಿತರು ಹಾಗೂ ಶಿಕ್ಷಕರ ನೆನಪು ಮಾಡಿ ಮೌನಾಚರಣೆ ಆಚರಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು.
ತಾವು ಮಾಡುವ ಆವೃತ್ತಿಯ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಹಳೆಯ ವಿದ್ಯಾರ್ಥಿಗಳ ಬಳಿಕ ಎಲ್ಲಾ ಶಿಕ್ಷಕರಿಗೆ ಸತ್ಕಾರ ಮಾಡಿ ಗೌರವಿಸಿದರು. ಅದೇ ರೀತಿಯಾಗಿ ಗುರುವಂದನಾ ಕಾರ್ಯಕ್ರಮದಲ್ಲಿ 1995-96 ಸಾಲಿನಲ್ಲಿ ಕಲಿತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಯ ಹಾಗೂ ರಾಜ್ಯಗಳಿಂದ ಕೂಡಿ ಬಂದಿದ್ದು ಈ ಕಾರ್ಯಕ್ರಮದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಸುಖ ದುಃಖ ಹಂಚಿಕೊಂಡು ಖುಷಿಪಟ್ಟರು. ಅಥಣಿ ತಾಲೂಕಿನಲ್ಲಿ ಪ್ರವಾಹ ಸಂಭವಿಸಿ ನೆರೆಯಿಂದ ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇಂತಹ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿವೆ ಎಂದು ಖಂಡಿಸಿ ಅಥಣಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೃಷ್ಣಾ ನದಿಯ ಪ್ರವಾಹಕ್ಕೆ ಸಿಲುಕಿ ಸಾವನ್ನಪ್ಪಿದ ಮೃತ ಬಾಲಕ ಬಸವರಾಜ್ ಕಾಂಬಳೆ ಎಂಬಾತನಿಗೆ ಇದುವರೆಗೆ ರಾಜ್ಯ ಸರ್ಕಾರದಿಂದ ಪರಿಹಾರ ಸಿಗದೆ ಇರುವುದಕ್ಕೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಿಕ್ಷಾಯಾತ್ರೆ ಎಂಬ ವೇದ ವಾಕ್ಯದೊಂದಿಗೆ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಮತ್ತು ಡಿಸಿಎಂ ಲಕ್ಷ್ಮಣ್ ಸವದಿ ಹಾಗೂ ಸ್ಥಳೀಯ ಶಾಸಕ ಮಹೇಶ್ ಕುಮಟಳ್ಳಿ ವಿರುದ್ದ ಘೋಷಣೆ ಕೂಗಿ ನೆರೆ ಸಂತ್ರಸ್ತರಿಗೆ ಅದರಲ್ಲೂ ತೀರ್ಥ ಗ್ರಾಮದ ಯುವಕ ಬಸವರಾಜ್ ಕಾಂಬಳೆ ಪರಿಹಾರ ವಿತರಿಸುವಲ್ಲಿ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನೂರಾರು ಕಾರ್ಯಕರ್ತರು ಅಥಣಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಿಕ್ಷಾಯಾತ್ರೆ ಎಂಬ ಜಾಥಾ ನಡೆಸಿ ಪಟ್ಟಣದ ವ್ಯಾಪಾರಸ್ಥರಿಂದ ಹಣವನ್ನ ವಂತಿಕೆ ಮಾಡಿ ಕೃಷ್ಣಾ ನದಿ ಪ್ರವಾಹದಲ್ಲಿ ಸೆಳೆತಕ್ಕೆ ಸಿಲುಕಿ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ದಾನಿಗಳಿಂದ ಸಂಗ್ರಹವಾಗಿರುವ ಹಣ ನೀಡಿದರು. ನಂತರ ಗಜಾನನ ಮಂಗಸುಳಿ ಮಾತನಾಡಿದರು. ಈ ವೇಳೆ ಅಥಣಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಿದ್ದಾರ್ಥ ಸಿಂಗಿ, ಶ್ರೀಕಾಂತ್ ಪೂಜಾರಿ, ಧರೆಪ್ಪ, ಸುನಿಲ್, ರಾಜು, ಮಂಜುನಾಥ್, ಚಿದಾನಂದ್ ಸೇರಿದಂತೆ ಅನೇಕರು ಇದ್ದರು. ಸ್ಥಳೀಯ ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಬಾಂಬೆ ಶಾಸಕ ಮಹೇಶ್ ಕುಮಟಳ್ಳಿಗೆ ಧಿಕ್ಕಾರ, ಧಿಕ್ಕಾರ. ಲಕ್ಷ್ಮಣ್ ಸವದಿ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಧಿಕ್ಕಾರ, ಧಿಕ್ಕಾರ. ಜಿಲ್ಲಾ ಆದ್ರೆ ಚುನಾವಣೆ ಮುಗಿದೋಗಿ 3 ತಿಂಗಳು ಆದರೂ ಸಹಿತ ಇದುವರೆಗೂ ಒಂದು ಪೈಸೆನೂ ಸಹಿತ ಆ ಬಸವರಾಜ್ ಕಾಂಬಳೆ ಒಂದು ಕುಟುಂಬಕ್ಕೆ ಬಂದಿಲ್ಲ. ಅದನ್ನ ಒಂದು ಪ್ರತಿಭಟಿಸಿ ಏನು ಈ ಒಂದು ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡಿಕೆಯಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇದೆ. ಎ ಬಿ ಸಿ ಕ್ಯಾಟಗರಿಗಳ ಬಹಳಷ್ಟು ಗೊಂದಲಗಳಿವೆ. ಅದು ಅಲ್ಲದೆ ಈಗೇನು ಶೆಡ್ಗಳ ಒಂದು ಸರ್ವೆ ಮಾಡಿದ್ದಾರೆ ನಮ್ಮ ಇಡೀ ಒಂದು ಹಳ್ಳಿಗಳಲ್ಲಿ. ಹೀಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಹಾಗೂ ನಮ್ಮ ಗಜಾನನ ಮಂಗಸೂರಿ ಅವರ ವತಿಯಿಂದ ನಾವೆಲ್ಲರೂ ಸೇರಿ ಅಥಣಿಯಲ್ಲಿ ಇವತ್ತು ನೆರೆ ಸಂತ್ರಸ್ತರಿಗೆ ನಾವು ಹಣ ಸಂಗ್ರಹಣೆ ಮಾಡಿದ್ದೀವಿ. ತೀರ್ಥ ಹುಡುಗ ಅವರು ಹರ್ಕೊಂಡು ಹೋಗಿದಾರಲ್ಲ ಅವ್ರಿಗೆ ಬಸವರಾಜ್ ಕಂಬಳೆ ಅವರಿಗೆ ನಾವು ಇವತ್ತು ಎಲ್ಲರೂ ಸೇರಿ ಸಹಾಯಧನ ಮಾಡ್ತಾ ಇದೀವಿ. ಹಾರೋಗೇರಿ ಪೊಲೀಸ್ ಠಾಣೆಯ ವತಿಯಿಂದ ಬೃಹತ್ ಇನ್ಶೂರೆನ್ಸ್ ಮೇಳವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೋಗೇರಿ ಪಟ್ಟಣದ HVH ಮಹಾವಿದ್ಯಾಲಯದ ಮೈದಾನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಇನ್ಶೂರೆನ್ಸ್ ಕಂಪನಿಗಳ ಸಹಯೋಗದಲ್ಲಿ ಬೃಹತ್ ಇನ್ಶೂರೆನ್ಸ್ ಮೇಳವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇದೇ ಸಂದರ್ಭದಲ್ಲಿ ದ್ವಿಚಕ್ರ, 4 ಚಕ್ರ ವಾಹನ ಚಾಲನಾ ಅರ್ಜಿಗಳನ್ನು ತೆಗೆದುಕೊಳ್ಳುವುದು ಹಾಗೆ ರಿಯಾಯಿತಿ ದರದಲ್ಲಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಮೇಳದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ವಾಹನ ಚಾಲನಾ ಪರವಾನಗಿ ಅರ್ಜಿ ಸಲ್ಲಿಸಿದ್ದರು. ಇನ್ಶೂರೆನ್ಸ್ ಹಾಗೂ ಹೆಲ್ಮೆಟ್ ಪಡೆದುಕೊಳ್ಳಲು ಅಭ್ಯರ್ಥಿಗಳು ಭಾಗಿಯಾಗುವ ಮೂಲಕ ಏಜೆಂಟರ ಹಾವಳಿಯಿಂದ ತಪ್ಪಿಸಿಕೊಂಡರು ಎನ್ನಬಹುದು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಕ್ಕೋಡಿ ಸಹಾಯ ಸಾರಿಗೆ ಅಧಿಕಾರಿ ಶ್ರೀರಂಗ ಜೋಶಿ, 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡಿಕೊಡಬೇಡಿ ಎಂದು ಹೇಳಿದರು. ಇನ್ನು ವೇದಿಕೆಯಲ್ಲಿ ಹಾರೋಗೇರಿ ಪಿಎಸ್ಐ ಯಮುನಪ್ಪ ಮಾಂಗ್, ಕುಳಚಿ ಪಿಎಸ್ಐ ಶಿವರಾಜ್ ದರಿಗೋಂಡ್, ರಾಯಬಾಗ್ ಸಿಪಿಐ ಕೆಎಸ್ ಹಟ್ಟಿ, ಎಆರ್ಟಿಒ ಶ್ರೀರಂಗ್ ಜೋಶಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ಪ್ರಾಚಾರ್ಯಾದ ಎಸ್ಕೆ ಪತ್ತಾರ್, ರಮೇಶ್ ಕಂಟಿ ಇನ್ನು ಅನೇಕರು ಇದ್ದರು. ಸ್ವೀಕರಿಸಬೇಕು ನೋಡಿ, ಎಲ್ಲವೂ ಕೂಡ ಕೋಪೆಯನ್ನ ತುರ್ತಾಗೇನೆ ಮನೆ ಪತ್ರದ ಈ ಮೇಳದಲ್ಲಿ ಹಿಂದೆಂದೂ ಕಾಣದ ನ ಭೂತ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಈಗ ಇನ್ಸೂರೆನ್ಸ್ ಕೊಡಲಾಯಿತು. ತಲೆಗೆ ಹೆಲ್ಮೆಟ್ ಅನ್ನ ಮನೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ಅಮರನಾಥ್ ರೆಡ್ಡಿ ಸಾಹೇಬರು ನಮ್ಮ ಜೀವವನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಬೇಕು ಅನ್ನೋ ಮೂಲಕ ಸಾಂಕೇತಿಕವಾಗಿ ಇಬ್ಬರಿಗೆ ಹೆಲ್ಮೆಟ್ ಅನ್ನು ತರಿಸುವ ಮೂಲಕ ಲೈಸೆನ್ಸ್ ಮಾಡಿಕೊಡ್ತೀವಿ. ಮತ್ತೆ ವಾಹನಕ್ಕೆ ಇನ್ಶೂರೆನ್ಸ್ ಬೇಕೇ ಬೇಕು. ನಿಮ್ದು ಇನ್ಶೂರೆನ್ಸ್ ಇಲ್ಲಂದ್ರೆ ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಯಾವುದೇ ರೀತಿಯಿಂದ ಪರಿಹಾರ ಸಿಗ್ತಾ ಇಲ್ಲ. ನಿಮ್ಮನ್ನೇ ನಂಬಿಕೊಂಡಿರ್ತಾರೆ. ನೀವೇ ಮನೆಯಲ್ಲಿ ಇಲ್ಲ ಅಂದ ತಕ್ಷಣ ಅವ್ರ ಪರಿಹಾರ ಕುಟುಂಬದವರಿಗೆ ಬಹಳ ತೊಂದರೆ ಆಗೋದನ್ನ ನಾವು ಸುಮಾರು ನೋಡಿದೀವಿ. ಅಂಥದ್ದಾಗಬಾರ್ದು ಅಂತ ತಿಳ್ಕೊಂಡು ನಾವು ಇವತ್ತು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಜೊತೆ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಮತ್ತೆ ನಂಬರ್ ಪ್ಲೇಟ್ ವಾಹನಗಳಿಗೆ ನೋಡಿದ್ರೆ ಜಾಸ್ತಿ ಇದೆ. ಆರೋಗ್ಯ ಮತ್ತೆ ಸುತ್ತಮುತ್ತಲ್ಲಿ ವಾಹನಗಳು ಜಾಸ್ತಿ ಇದಾವೆ. ನಿಮಗೆ ನಾಲೆಜ್ ಇಲ್ಲದೆ ಇರತಕ್ಕಂತ ಅನ್ಬೋದು, ವಾಹನಗಳಿಗೆ ನಂಬರ್ ಪ್ಲೇಟ್ ಇಲ್ಲ ಅಂತಂದ್ರೆ ಜಾಸ್ತಿ ದಂಡ ಇದೆ. ಈಗ 2018 ಮೋಟಾರ್ ವಾಹನ ಕಾಯ್ದೆಗೆ ಜಾಸ್ತಿ ದಂಡವನ್ನ ಕಟ್ಟಬೇಕಾಗತ್ತ. ಒಂದು ಪೊಲೀಸ್ ಅವರು ಮತ್ತೆ ಸಾರಿಗೆ ಇಲಾಖೆ ಅವರು ನಿಮ್ದು ಏನಾದರೂ ವಾಹನಗಳನ್ನ ಹಿಡಿದ್ರೆ
ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಮತ್ತು ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತಂದ್ರೆ. ಬಟ್ ಅಲ್ಲಿವರೆಗೆ ನೀವು ನಿಮ್ ಕೆಲಸವನ್ನ ಸುರಳಿತವಾಗಿ ಸುಗಮವಾಗಿ ಮಾಡ್ಕೋಬೇಕು. ಯಾವುದೇ ಗದ್ದಲ ಗಲಾಟೆ ಮಾಡಿಬಿಡಬಾರ್ದು. ಎಲ್ಲರಿಗೆ ಅವಕಾಶ ಮಾಡಿಕೊಡ್ತೀವಿ. ದ ಸೇಮ್ ಮೇಳ ಕಂಟಿನ್ಯೂ ಟುಮಾರೋ ಆಲ್ಸೋ. ನಾಳೆನೂ ಸಹಿತ ಈ ಮೇಳವನ್ನು ಮುಂದುವರಿಸ್ತೀವಿ. ಸಕ್ಸಸ್ಫುಲ್ ಆಗಬೇಕಾಗಿತ್ತಂದ್ರೆ ನೀವು ಎಲ್ಲರೂ ಭಾಗವಹಿಸಬೇಕು. ಒಂದೆರಡು ಸೂಚನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹತ್ತಿಗುಡೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಅನಾವರಣಗೊಳಿಸಲಾಯಿತು. ಹತ್ತು ಅಡಿ ಎತ್ತರದ ಪಂಚಲೋಹ ಮೂರ್ತಿ ಇದಾಗಿದ್ದು 36 ಲಕ್ಷ ರೂಪಾಯಿ ನಿರ್ಮಿಸಲಾಗಿದೆ. ಎಐಸಿಸಿ ರಾಷ್ಟೀಯ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರ್ತಿ ಅನಾವರಣಗೊಳಿಸಿದರು. ನಂತರ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕೇವಲ ಕಾಟಾಚಾರಕ್ಕೆ ಮೂರ್ತಿ ಅನಾವರಣಗೊಳಿಸಿದರೆ ಸಾಲದು. ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ದಲಿತರು ಆರ್ಥಿಕವಾಗಿ ಸದೃಢರಾಗಬೇಕು. ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶವನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಹೇಳಿದರು. ಈ ವೇಳೆ ಶಹಾಪುರ ಶಾಸಕ ಶರಣಬಸಪ್ಪಗೌಡ, ದರ್ಶನಾಪುರ ಹಾಗೂ ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿ ಸೇರಿದಂತೆ ಹಲವಾರು ಸ್ವಾಮೀಜಿಗಳು ಹಾಗೂ ಸಾವಿರಾರು ಜನರು ಭಾಗವಹಿಸಿದರು. ಎಲ್ಲರೂ ಒಂದೇ ಅಂತ ಹೇಳಿ ಲಿಂಗ ಧರಿಸಿ ಅನೇಕ ಜನರಿಗೆ ತಗೊಂಡ್ರು. ಅದ್ರ ಮೂಲವ್ರು ಯಾರು ಅಂದ್ರೆ, ಇವರು ಊರು ಹೊರಗಿದ್ದವ್ರು ಇವ್ರು ಮಾತ್ರ ಬಂದ್ರು. ಬಾಕಿಯವರೆಲ್ಲ ಬಂದ್ರು. ಗಾಡಿಗಾರ ಬಂದ್ರು, ರೆಡ್ಡಿಯವರು ಬಂದ್ರು, ಮತ್ತ ಬಡಿಗಾರ ಬಂದ್ರು. ಎಲ್ಲರೂ ಲಿಂಗ ಕಟ್ಕೊಂಡ್ರು. ಕಟ್ಕೊಂಡು ಇಲ್ಲೇ ಇರ್ತಕ್ಕಂತ ಜನ ಯಾರಂದ್ರೆ, ನೀವು ಉಳಿದಿರ್ತಂತ ನಿಮ್ಗೆಲ್ಲೇ ಬಿಟ್ಟರು. ಬಾಕಿದವರೆಲ್ಲ ಆದ್ಮೇಲೆ ಮನೆಗೆ ಬೀಗ ಹಾಕೊಂಡು ಹೊರಗೆ ಕುಂತರು. ಬಸವಣಿಗೆ ಇಟ್ಕೊಂಡ್ರು. ಇದು ತೊಂದರೆ ಆಗಿದೆ ನಮ್ಗೆ. ಒಂದು ವೇಳೆ ಬಸವಣ್ಣನವರು ಅವರ ವಿಚಾರ ಪ್ರಪಂಚದಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಹರಡಿಸಿದರೆ ಇವತ್ತು ಈ ಜಾತೀಯತೆನೇ ಇರ್ತಿರಲಿಲ್ಲ ಅನ್ನತಕ್ಕಂಥ. ಕಲಬುರಗಿ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಪ್ರೊಫೆಸರ್ ಎಸ್ಎಸ್ ಆಲ್ಗೂರ್ ಪ್ರತಿಷ್ಠಾನದ ವತಿಯಿಂದ ಪ್ರೊಫೆಸರ್ ಎಸ್ಎಸ್ ಆಲ್ಗೂರ್ ಅವರ ಜನ್ಮದಿನ ಹಾಗೂ ಕ್ರಿಯಾಚಿಂತಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಲಬುರಗಿಯ ಪಂಡಿತ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿ ಕಲಬುರಗಿ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ಎಸ್ ಆಲ್ಗೂರ್ ಅವರ ಜನ್ಮದಿನ ಆಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಮಾಜಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ಮತ್ತು ಇತರ ಗಣ್ಯಮಾನ್ಯರಿಂದ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ರಿಯಾಚಿಂತಕ ಪ್ರಶಸ್ತಿನ ಕನ್ನಡ ಪ್ರಾಧ್ಯಾಪಕರು ಹಾಗೂ ಸಂಸ್ಕೃತಿ ಚಿಂತಕರು ಡಾಕ್ಟರ್ ಎಸ್ ನಟರಾಜ್ ಬೂದಾಳು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಸಾಮಾಜಿಕ ಚಿಂತಕರಾದ ಸಿದ್ದನಗೌಡ ಪಾಟೀಲ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದನಗೌಡ ಪಾಟೀಲ್ ಅವರು ಮಾತನಾಡಿ, ನನಗೆ ಈ ಪ್ರಶಸ್ತಿಯು ಇಂದು ಭಾರ ಎನ್ನಿಸುತ್ತಿದೆ. ಯಾಕಂದರೆ ಪ್ರಶಸ್ತಿ ಬಂದಾಗ ನಮಗೆ ಹೆಚ್ಚಿನ ಜವಾಬ್ದಾರಿ ಹೆಚ್ಚಾಗುತ್ತದೆ. ಅಲ್ಲದೆ ನಾವು ಇಂದಿನ ಕಾಲದಲ್ಲಿ ಸ್ವಾಭಿಮಾನವನ್ನು ಕಳೆದುಕೊಂಡಿದ್ದೇವೆ. ಯಾವಾಗ ನಾವು ಸ್ವಾಭಿಮಾನ ಕಳೆದುಕೊಳ್ಳುತ್ತೇವೋ ಅಂದು ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ವರ್ಗ ರೈತ ವರ್ಗ ನಾವೆಲ್ಲರೂ ಸಿಟ್ಟನ್ನು ಕಳ್ಕೊಂಡಿದ್ದೀವಿ, ನಮಗೆ ಯಾರಿಗೂ ಸಿಟ್ಟು ಬರ್ತಾ ಇಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿದೆ. ಸಿಟ್ಟು ಬರ್ತಾ ಇಲ್ಲ ಅಂತ ಹಂಚಿಕೊಳ್ಬೇಕಂತ ಸಂದರ್ಭ ಏನು ಅಂತಂದ್ರೆ, ನಾವು ಸ್ವಾಭಿಮಾನವನ್ನು ಕಳ್ಕೊಂಡಿದ್ದೀವಿ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಸೊ ಸ್ವಾಭಿಮಾನವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಬೆಂಗಳೂರಿಂದ ಗುಲ್ಬರ್ಗವರೆಗೂ ಬರಬೇಕಾಗಿತ್ತ ನೀನು ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತದೆ. ಆಲ್ಗೂರವ್ರನ್ನ ನಾವು ಸ್ಮರಿಸ್ಕೋಬೇಕಾಯಿತು ಅಂದರೆ, ಯಾವುದೇ ಸ್ಮರಣೆಯ ಹಿಂದೆ ಎರಡು ಆಯಾಮಗಳಿರ್ತವೆ. ಒಂದು, ಆ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋದು ಕುಟುಂಬದ ಸದಸ್ಯರಾಗಿ, ಸ್ನೇಹಿತರಾಗಿ, ಬಂಧುಗಳಾಗಿ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋದು ಒಂದಾದರೆ, ವ್ಯಕ್ತಿತ್ವವನ್ನು ಸ್ಮರಿಸಿಕೊಳ್ಳೋದು ಇನ್ನೊಂದು. ವ್ಯಕ್ತಿತ್ವವನ್ನು ಸ್ಮರಿಸಿಕೊಳ್ಳೋದು ಒಂದು ಸಾಮಾಜಿಕ ಜವಾಬ್ದಾರಿ, ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋದು ಒಂದು ಕೌಟುಂಬಿಕ ಜವಾಬ್ದಾರಿ. ಸೊ ಈ ಎರಡೂ ಜವಾಬ್ದಾರಿಗಳನ್ನು ಇವತ್ತು ಅಲ್ಗೂರವರ ಕುಟುಂಬದ ಸದಸ್ಯರು ಮತ್ತು ಅವರ ಬಂಧುಗಳು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅಲ್ಗೂರವರು ಬರೀ ಒಬ್ಬ ವ್ಯಕ್ತಿಯಾಗಿದ್ದರೆ ಈ ಥರದ ಪ್ರತಿಷ್ಠಾನದ ಅವಶ್ಯಕತೆ ಇರಲಿಲ್ಲ. ಸಾಕಷ್ಟು ಜನ, ಬಹಳ ಜನ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಸಂಭಾವಿತ. ಈ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಈಶ್ವರಯ್ಯ ಮಠ, ಪ್ರೊಫೆಸರ್ ಎಸ್ಎಸ್ ಆಲಗೂರು ಪ್ರತಿಷ್ಠಾನದ ಅಧ್ಯಕ್ಷರಾದ ಡಿಎಸ್ ನಾಮದಾರ್, ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಬಾಬುರಾವ್ ಜಮಾದಾರ್ ಹಾಗೂ ಮತ್ತಿತರರು ಹಾಜರಿದ್ದರು.
ಶಿವಶರಣ ಪಾಂಡಿಗಿ ತೆಂಗಳಿ ಗ್ರಾಮದ ಅದಮ್ಯ ಚೇತನ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯ ವಿರಭದ್ರಿಯ ಸಾಲಿಮಠ್ ಹೇಳಿದರು. ಕಾಳಗಿ ತಾಲೂಕಿನ ತೆಂಗಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಶಿವಶರಣ ಪಾಂಡಿಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಿವಶರಣ ಪಾಂಡಿಗಿ ಅವರು ನಮ್ಮೂರಿನ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಶಕ್ತಿಯಾಗಿದ್ದರು. ಆ ಶಕ್ತಿ ಕಳೆದುಕೊಂಡಿದ್ದೇವೆಂದು ವಿಷಾದ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೊಹಮ್ಮದ್ ಹನೀಫ್ ಆಫ್ಘಾನ್ ಮಾತನಾಡಿ, ಸರ್ವ ಜನರನ್ನ ಸಮಾನವಾಗಿ ಕಂಡು ಜೊತೆಯಲ್ಲೇ ತೆಗೆದುಕೊಂಡು ಹೋಗುವ, ಅಭಿವೃದ್ಧಿ ಮಾಡುವಂತಹ ಗುಣವುಳ್ಳ ಹಿರಿಯ ಜೀವಿಯನ್ನ ಕಳೆದುಕೊಂಡಿರುವುದು ನಮ್ಮ ದುರ್ದೈವ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಸವರಾಜ್ ತುಪ್ಪದ್, ಫಕೀರಯ್ಯ ಸ್ಥಾವರಮಠ, ರೇವಶೆಟ್ಟಿ ತುಪ್ಪದ್, ರವೀಂದ್ರ ಬೀದನ್, ರೇವಶೆಟ್ಟಿ ಮಲ್ಕೂಡ್, ನಾಗರಾಜ್ ಮಹಗಾಂವ್, ಬಸವರಾಜ್ ಮಾಡ್ಬೋಳ್, ಮಂಜುನಾಥ್ ಭೇರನ್, ಸಂಗಯ್ಯ ಬೋಧನಮಠ, ಮೆಹಬೂಬ್ ಟೇಲರ್, ಮಹೇಶ್ ಕುಮಾರ್ ಮಡಿವಾಳ್, ಜಗದೀಶ್ ಕೇಶ್ವಾರ್, ಮಲ್ಲು ತಳ್ವಾರ್, ಮತಾಬ್ ಖುರೇಶಿ, ಚಾಂದಸಾಬ್ ಖುರೇಶಿ, ಶಿವಶರಣ ಕೇಶ್ವಾರ್, ಲಿಂಗಬಸವ ಸೇಡಂ, ಲಕ್ಷ್ಮಣ್ ತೆಂಗ್ಳಿ ತಾಂಡ, ಅಬ್ದುಲ್ ಕಲಬುರ್ಗಿ, ವೈಜನಾಥ್ ಬುಟ್ಟಿ, ರಾಮಚಂದ್ರ ಹಲ್ಜೇರಿ, ಶಿವಕುಮಾರ್ ಬೋಧನಮಠ, ಅಣ್ವೀರ ಹಾವಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ಕೀರ್ತಿಗೆ ಪಾತ್ರರಾಗಿ ಜೊತೆ ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಒಂದು PLD ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾಳಗಿ ಬ್ಲಾಕ್ ಅಧ್ಯಕ್ಷರಾಗಿ, ತದನಂತರ 2000 ಜಿಲ್ಲಾ ಪಂಚಾಯತ್ನಲ್ಲಿ ಆಯ್ಕೆಯಾಗಿ ಜಿಲ್ಲಾ ಪಂಚಾಯತ್ ಸರ್ವ ಸದಸ್ಯರ ಮನವೊಲಿಸಿ, ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಮನವೊಲಿಸಿ ಹೆಚ್ಚಿನ ಒಂದು ಗ್ರಾಮೀಣ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನು ತಂದುಕೊಡುವಲ್ಲಿ ಮಹಾನ್ ಚೇತನ ಸನ್ಮಾನ್ಯ ಶ್ರೀ ಶಿವಶರಣ ಪಾಂಡಿಗೆ ಅವರು ಯಾವತ್ತೂ ಪಕ್ಷಭೇದ ಮಾಡಿಲ್ಲ. ಅವರ ಜೀವನದ್ದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾದ ನಂತರ ಕೊನೆಯ ಬಾಳಿನ ಉದ್ದಕ್ಕೂ ಕೊನೆಯ ಉಸಿರುಳೆಯವರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಶ್ರೀ ಶಿವಶರಣ ಪಾಂಡಿಗರು ಸಲ್ಲುತ್ತದೆ. ಅದೇ ರೀತಿಯಾಗಿ ಯಾವತ್ತೂ ಯಾವುದೇ ಜಾತಿ ಧರ್ಮ ಸಮುದಾಯಗಳಿರಲಿ, ಪ್ರತಿಯೊಂದು ಹಂತದಲ್ಲಿ ಶುಭ ಕಾರ್ಯಗಳಷ್ಟೇ ಅಲ್ಲ, ಪ್ರತಿಯೊಂದು ಕೊನೆ ಘಟ್ಟದ ಅಂತಿಮ ಸಂಸ್ಕಾರದಲ್ಲಿ ಕೂಡ ಯಾವುದೇ ಜಾತಿ ಪಕ್ಷ ಭೇದ ಎಣಿಸದೆ ಸರ್ವರನ್ನ ಮನೆಗೆದ್ದ ಧೀಮಂತ ನಾಯಕ ಹಿರಿಯ ಚೇತನ ಸನ್ಮಾನ್ಯ ಶಿವಶರಣ ಪಾಂಡಿಗೆಯವರು. ಇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಬಹಳ ಕಡಿಮೆ. ಇವರು ಯಾವಾಗಲೂ ಕೂಡ ತನ್ನ ದೇಹ ದೋಣೆಗಳಲ್ಲಿ ಮಾನ ಮತ್ತು ಅಪಮಾನ ಸಮಾನವಾಗಿ ಸ್ವೀಕಾರ ಮಾಡಿದಂಥ ಧೀಮಂತ ನಾಯಕರು. ಸಭಿ ಲಗಿ ಕಮ್ಮಿ ಮೈಸೂರು ವಯಂಗಿ ಅವರು ಜಾದಾ ಮೈ ತೋ ರಾಜಕೀಯ ಬಾರೇ ಮೇಲೆ ತೋ ಅಭಿ ಉನ್ನು ಬೋಲೆ ಹೇ ಅಭಿ ಮೈ ಅವರು ಉಂಕೆ ಘರ್ವಾಳಂಕು ಶೋಕ್ ಎಕ್ ಪಡಿಸ್ತಾ ಹೂ ಅವರು ಶಿವಶರಣಪ್ಪ ಸಾಹಬ್ಗೆ ಹಮಾರೆ ಉಂಕಿ ಆತ್ಮಕು ಅವರು ಭಗವಾನ್ ಸೇ ಪ್ರಾರ್ಥನಾ ಕರ್ತಾ ಹೂ ತಮಾಮ್ ಉನ್ಕೆ ಗಲ್ತಿಯೋಂಕು ಇನ್ಸಾನ್ ಸೇ ಹರ್ ಗಲ್ತಿ ಹೋ ಸಕ್ತಿ ಹೈ ಉನ್ಕೆ ಗಲ್ತಿಯೋಂಕು ಉನ್ಕು ಗುಣಾಂಕು ಮಾಫ್ ಕರ್ಕೆ ಅವರು ವೋ ಭಗವಾನ್ ಚಾಹ ತೋ ಸಬ್ ಕುಚ್ ಕರ್ತಾ ಹೈ ಉನ್ಕು ಸ್ವರ್ಗವಾಸಿ ಬನಾ ದೇ ಕರ್ಕೆ ಮೇರೆ ಮೈ ಪ್ರಾರ್ಥನಾ ಕರ್ಕೆ ಮೇರೆ ದೋ ಬಾತೆ ಕರ್ತಾ ಇದಾಗಿದ್ದು ಇದನ್ನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.